ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಡ್ರೋನ್ ಪ್ರತಾಪ್ಗೆ ಈಗ ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರಿಗೆ ಈಗ ಲೀಗಲ್ ನೋಟಿಸ್ ಜಾರಿ ಆಗಿದೆ. ಪ್ರತಾಪ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಡಾಕ್ಟರ್ ಪ್ರಯಾಗ್ ಪರ ವಕೀಲ. ಸೊ ಪ್ರಯಾಗ್ ಈ ಹಿಂದೆ BBMPಯಲ್ಲಿ ನೋಡಲ್ ಅಧಿಕಾರಿ ಆಗಿದ್ದರು. ಕೊರೋನಾ ವೇಳೆ ಅಧಿಕಾರಿ ಹೊಡೆದು ಟಾರ್ಚರ್ ಕೊಟ್ಟಿದ್ರು ಅಂತೇಳಿ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಹೇಳಿದರು. ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾತನಾಡಿರುವಂಥ ಹೇಳಿಕೆಗಳು ಅದು. ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಈಗ ಪ್ರಯಾಗ್ ವಿರುದ್ಧ ಡ್ರೋನ್ ಪ್ರತಾಪ್. ಈ ಹಿಂದೆ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಸಮಯದಲ್ಲಿ ಮಾತನಾಡುವಂಥ ಮಾತಿನ ಬರದಲ್ಲಿ ಡ್ರೋನ್ ಪ್ರತಾಪ್ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅಂದರೆ ನನಗೆ ಕೋವಿಡ್ ಸಮಯದಲ್ಲಿ ಅಧಿಕಾರಿಯೊಬ್ಬರು ಟಾರ್ಚರ್ ನೀಡಿದರು ಅಂಥೇಳಿ. ಸೊ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರಿಗೆ ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರತಾಪ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಡಾಕ್ಟರ್ ಪ್ರಯಾಗ್ ಪರ ವಕೀಲ. ಸೊ ಪ್ರಯಾಗ್ ಈ ಹಿಂದೆ BBMPಯಲ್ಲಿ ನೋಡಲ್ ಅಧಿಕಾರಿ ಆಗಿದ್ದರು. ಸೊ ಕೊರೋನಾ ವೇಳೆ ಅಧಿಕಾರಿ ಹೊಡೆದು ಟಾರ್ಚರ್ ಕೊಟ್ಟಿದ್ರು ಅಂಥೇಳಿ ಡ್ರೋನ್ ಪ್ರತಾಪ್ ಅವರು ಕೂಡ ಹೇಳಿದರು. ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಕೂಡ ಮಾತನಾಡಿದರು. ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರಯಾಗ್ ವಿರುದ್ಧ ಈ ರೀತಿಯಾಗಿ ಆರೋಪವನ್ನು ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಕೂಡ ಮಾಡಿದರು. ಅದಾದ ನಂತರ ಪ್ರಯಾಗ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ಅವರು ಕ್ಷಮೆಯನ್ನು ಕೇಳಬೇಕು ಅಂಥೇಳಿ. ಆದರೆ ಬಿಗ್ ಬಾಸ್ ಕಡೆಯಿಂದ ಅಥವಾ ಡ್ರೋನ್ ಪ್ರತಾಪ್ ಅವರಿಂದ ಯಾವುದೇ ರೀತಿಯಾಗಿ ಕ್ಷಮಾಪಣೆ ಬರಲಿಲ್ಲ. ಸೊ ಹಾಗಾಗಿ ಈಗ ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರತಾಪ್ಗೆ ಬಿಗ್ ಬಾಸ್ ವೇದಿಕೆಯಲ್ಲೇ ಕ್ಷಮೆಯಾಚಿಸಬೇಕು ಅಂಥೇಳಿ ಅಧಿಕಾರಿ ಪಟ್ಟನ ಹಿಡಿದಿದ್ದರು. ಆದರೆ ಕ್ಷಮೆಯಾಚನೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ವಕೀಲರ ಮುಖಾಂತರ ಲೀಗಲ್ ನೋಟಿಸ್ ನೀಡಲಾಗಿದೆ. ಸೊ ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆಯನ್ನು ಬರೆಯದೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ ಅಂಥೇಳಿ ಈಗಾಗಲೇ ಕೂಡ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು ಪ್ರಯಾಗ್ ಅವರು. ಸೊ ಈ ಒಂದು ಸ್ಟೇಟ್ಮೆಂಟ್ ವಿಚಾರವಾಗಿ ಡ್ರೋನ್ ಪ್ರತಾಪ್ ಅವರಿಂದ ಅಥವಾ ಬಿಗ್ ಬಾಸ್ ಮನೆಯಿಂದ ಯಾವುದೇ ರೀತಿಯಾಗಿ ಹೇಳಿಕೆಗಳು ಕೂಡ ಹೊರಗಡೆ ಬರಲಿಲ್ಲ. ಹಾಗಾಗಿ ಈಗ ಲೀಗಲಾಗಿ ನೋಟಿಸನ್ನು ಕೊಡಲಾಗಿದೆ. ಸೊ ಈ ನೋಟಿಸ್ ಕೊಟ್ಟಾದ ನಂತರ ಡ್ರೋನ್ ಪ್ರತಾಪ್ ಅವರ ರಿಯಾಕ್ಷನ್ ಹೇಗಿರುತ್ತೆ, ಅಥವಾ ಡ್ರೋನ್ ಪ್ರತಾಪ್ ಅವರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಲಾಗತ್ತಾ, ಸೊ ಎಲ್ಲವೂ ಕೂಡ ಕುತೂಹಲ ಗೊಂದಲ ಇದೆ. ಹಾಗಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಸಮಯದಲ್ಲಿ ಡ್ರೋನ್ ಪ್ರತಾಪ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಹಿಂದೆ ಅಂದರೆ ಕೋವಿಡ್ ಇರುವಂಥ ಸಂದರ್ಭದಲ್ಲಿ ನಾನು ನಾರ್ಮಲ್ ಆಗಿದ್ದೆ, ಆದರೆ ನನಗೆ ಅಧಿಕಾರಿಗಳು ಟಾರ್ಚರ್ ಕೊಟ್ಟರು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ತದನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಅದಾದ ನಂತರ ಆ ಅಧಿಕಾರಿ ಅಂದರೆ ಯಾವ ಅಧಿಕಾರಿಯ ವಿರುದ್ಧ ಇವರು ಆರೋಪವನ್ನು ಮಾಡಿದ್ರಲ್ಲ, ಆ ಅಧಿಕಾರಿ ಪಬ್ಲಿಕಲ್ಲಿ ಬಂದು ನಾನು ಮಾನನಷ್ಟ ಮೊಕ್ಕದೊಮ್ಮೆಯನ್ನು ಹಾಕ್ತೀನಿ ಅಥವಾ ನೋಟಿಸನ್ನು ನೀಡ್ತೀನಿ ಅಂತೇಳಿ ಕೂಡ ಹೇಳಿಕೆಯನ್ನು ಕೊಟ್ಟರು. ತದನಂತರ ಡ್ರೋನ್ ಪ್ರತಾಪ್ ಅವರು ಈ ವಿಚಾರವಾಗಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಪಟ್ಟನ್ನು ಕೂಡ ಹಿಡಿದಿದ್ದರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರಿಂದ ಯಾವುದೇ ವಿಚಾರ ಹೊರಗಡೆ ಬಂದಿಲ್ಲ. ಸೊ ಈಗ ಪ್ರಯಾಗ್ ಪರ ಇರುವಂಥ ವಕೀಲ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಹೇಳಿಕೆ ವಿಚಾರವಾಗಿ ಆ ಹೇಳಿಕೆ ನಿಜಾನ ಸುಳ್ಳ ಏನು ಎತ್ತ ಅನ್ನೋದ್ರ ಬಗ್ಗೆ ನೋಟಿಸ್ ಜಾರಿಯಾಗಿದೆ. ಸೊ ಲೀಗಲಾಗಿ ನೋಟಿಸ್ ಕೊಡಲಾಗಿದೆ. ಸೊ ನೋಟಿಸ್ ಕೊಟ್ಟಾದ ನಂತರ ಇವರಿಗೆ ಕರೆತರಲಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಅಲ್ಲಿಂದ ವಾಪಸ್ ಕರೀತಾರಾ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾವ ರೀತಿಯಾಗಿ ಪ್ರೊಸೆಸನ್ನು ಇವರು ಮುಂದುವರಿಸ್ತಾರ ಅಂತೇಳಿ, ಯಾಕಂದರೆ ಈಗ ಲೀಗಲಾಗಿ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರದಲ್ಲಿ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಜೊತೆಗೆ ಬಿಗ್ ಬಾಸ್ ಮನೆ ಈ ಒಂದು ವಿಚಾರವನ್ನು ಯಾವ ರೀತಿಯಾಗಿ ಅದನ್ನು ಸರಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಒಬ್ಬೊಬ್ಬ ಸ್ಪರ್ಧಿಗಳಿಗೆ ಈ ರೀತಿಯಾಗಿ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಈ ಹಿಂದೆ ತನಿಷಾ ಆಯಿತು, ವರ್ತೂರು ಸಂತೋಷು, ಈಗ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂತಹ ಒಬ್ಬ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಪ್ರತಾಪ್ ಅವರು ಈಗ ಫಿನಾಲೆಯ ಹಂತದಲ್ಲಿ, ಹತ್ತತ್ರ ಒಂದು 70 ದಿನಗಳು ಕೂಡ ಕಳೆದಿವೆ, ಇನ್ನೇನು ಫಿನಾಲೆ ದಿನಗಳು ಸ್ವಲ್ಪ ದಿನ ಮಾತ್ರ ಉಳಿದಿವೆ. ಆದರೆ ಈ ಹಂತದಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಲೀಗಲಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಹಾಗಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಗ್ ಬಾಸ್ ಈಗಾಗಲೇ ಆರಂಭ ಆಗಿದೆ, ಆರಂಭ ಆಗಿ ಸುಮಾರು 70 ದಿನ ಕೂಡ ಕಳೆದು ಹೋಗಿದೆ.
ಸೊ ಈಗ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಈಗ ಅವರಿಗೆ ಲೀಗಲ್ ನೋಟಿಸ್ ಕೂಡ ಜಾರಿಯಾಗಿದೆ. ಪ್ರತಾಪ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಡಾಕ್ಟರ್ ಪ್ರಯಾಗ್ ಪರ ಇರುವಂಥ ವಕೀಲ. ಸೊ ಪ್ರಯಾಗ್ ಈ ಹಿಂದೆ BBMP ನೋಡಲ್ ಅಧಿಕಾರಿ ಆಗಿದ್ದರು. ಕೊರೋನಾ ವೇಳೆ ಅಧಿಕಾರಿ ಒಡೆದು ಟಾರ್ಚರ್ ಕೊಟ್ಟಿದ್ರು ಅಂತೇಳಿ ಈ ಒಂದು ಸ್ಟೇಟ್ಮೆಂಟನ್ನು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಕೊಡ್ತಾರೆ. ಸೊ ಆವಾಗ ಈ ಹಿಂದೆ ಆಗಿರುವಂಥ ಸ್ಟೇಟ್ಮೆಂಟ್ಗಳು ಅಂದರೆ ಯಾವ ರೀತಿಯಾಗಿ ಟಾರ್ಚರನ್ನು ಕೊಟ್ಟಿದ್ರು ಅನ್ನೋದು ಒಂದು ಆ ಒಂದು ಹೇಳಿಕೆಗಳು ಕೂಡ ವೈರಲ್ ಆಗುತ್ತೆ. ತದನಂತರ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿರುವಂಥ ಹೇಳಿಕೆಗಳು ಆ್ಯಸ್ ಇಟ್ ಎ ಸೇಮ್ ಟು ಸೇಮ್ ಅದು ಸ್ಟೇಟ್ಮೆಂಟ್ ಇರುತ್ತೆ, ಸಾಕಷ್ಟು ವೈರಲ್ ಆಗುತ್ತೆ. ತದನಂತರ ಆ ಸಮಯದಲ್ಲಿ ನೋಡಲ್ ಅಧಿಕಾರಿ ಆಗಿರುವಂಥ ಪ್ರಯಾಗ್ ಅವರು ಮಾತನಾಡ್ತಾರೆ. ಸೊ ನಾನು ಲೀಗಲ್ ನೋಟಿಸ್ ಕೊಡ್ತೀನಿ, ಇಲ್ಲಾಂದರೆ ಡ್ರೋನ್ ಪ್ರತಾಪ್ ಅವರು ಕ್ಷಮೆ ಆಚರಿಸಬೇಕು ಅಂತೇಳಿ. ಆದರೆ ಬಿಗ್ ಬಾಸ್ ಆಗಿರ್ಬೋದು ಅಥವಾ ಡ್ರೋನ್ ಪ್ರತಾಪಿಂದ ಈ ವಿಚಾರವಾಗಿ ಯಾವುದೇ ರೀತಿಯಾಗಿ ಹೇಳಿಕೆ ಬಂದಿಲ್ಲ. ಸೊ ಈಗ ಲೀಗಲ್ ಆಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಸೊ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.